ಇದ್ದೀರಾ ಸುವರ್ಣ. ಈ ಹೂ ತಗೊಂಬ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನೇನಾದ್ರು ಹೇಳಿದ್ನ ಈ ಹೂ ತಗೊಂಬರಕ್ಕೆ? ಯುವರಾಣಿ ಅವರೇ, ಈ ಹೂ ತುಂಬಾ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ನಿಮ್ಗೆ ಇಷ್ಟ ಅಂತ ತಗೊಂಬಂದೆ. ನಾನೇನಾದ್ರೂ ನಿಮ್ ಹತ್ರ ಬಂದು ಹೂವು ಇಷ್ಟ ತಗೊಂಬನ್ನಿ ಅಂತ ಹೇಳಿದ್ನ? ನನ್ನ ಇಷ್ಟ ಕಷ್ಟ ಎಲ್ಲ ನಿಮ್ಗೆ ಯಾಕ್ರಿ? ನನಗೆ ಈ ಹೂ ಬೇಡ ಅಷ್ಟೆ. ಏನ್ ಸಮಸ್ಯೆ ಅಂತ ಗೊತ್ತಿದ್ರು ಪದೇ ಪದೇ ಅದೇ ಕೆಲಸ ಮಾಡ್ತಾರೆ. ಇವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ, ನನಗಂತೂ ಇವ್ರಿಗೆ ಎಷ್ಟು ಬುದ್ಧಿ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಛೇ, ನೋಡಿದ್ರೆ ಖುಷಿ ಅವರೇ, ನಮ್ಮ ಯುವರಾಣಿ ಅವರಿಗೆ ಬರೀ ಕಾಸ್ಟ್ಲಿ ಗಿಫ್ಟ್ಗಳೇ ಬೇಕು. ಈ ಹೂವಿನ ಥರ ನಾನು ಬೇಕಾಬಿಟ್ಟಿ ಆಗ್ಬಿಟ್ಟಿದ್ದೀನಿ. ಈ ಹೂಗೂ ನನ್ನ ಪ್ರೀತಿಗೂ ಈ ಮನೇಲಿ ಬೆಲೆನೇ ಇಲ್ಲ. ಇದಕ್ಕೆ ಸಿಕ್ಕಿರೋ ಜಾಗ ಸಾಕು, ಸಾಕು ಮಾಡಿ ಶಶಾಂಕ್ ಅವರೇ. ಕುಮಾರ ಗುಣ ಗಂಭೀರ ದೇವಸೇನಾಪತೆ ಪ್ರಭೋ ಸರ್ವಭೀಷ್ಟಾಪ್ರದಂ ಪುಂಸ ಸರ್ವ ಪಾಪ ಪ್ರಣಾಶನಂ ಗುಹ್ಯಾ ದುಹ್ಯಾತರಂ ಸ್ತೋತ್ರಂ ಭಕ್ತಿವರ್ಧಕಮಂಜಸ ಮಂಗಳಂ ಗ್ರಹಪೀಡಾ ವಾಂದಿತ್ಯಂ ವಕ್ತುವರ್ಹಸೇ. ಸುಮತಿ, ನಮ್ಮ ಪಾವನಿಗೆ ಆ ದೇವರು ಚಲೋ ಸಂಬಂಧ ತೋರಿಸ್ಕೊಟ್ಟಾನ. ಹೂವಿನ ಸರ ಎತ್ತದಾಗ ಈ ಮದ್ವೆನೂ ಆತಂದ್ರೆ ಅಷ್ಟೇ ಸಾಕವ್ವ, ನೀನಂತಿ? ಹೌದಕ್ಕ. ಈ ಗಂಟನಾಗ ಏನೈತಿ? ಗಂಟ ಇಲ್ಲಿ ತಗೊಂಡ್ ಬಾ ನೋಡೋಣಂತ. ಏನೈತಿ ಈ ಗಂಟನಾಗ? ರೇಷ್ಮೆ ಸೀರೆ, ಇದು ನನ್ನ ಮದ್ವೆ ಮುಹೂರ್ತದಾಗ ನಾನು ಉಟ್ಕೊಂಡಿದ್ದ ಸೀರೆ. ಈ ಸೀರೆ ನಾನು ಉಟ್ಕೊಂಡಿದ್ದಕ್ಕ ನಮ್ಮ ಯಜಮಾನರಿಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತೇನೆ? ಆ ಸಂತೋಷದಾಗ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಟ್ರು ನೋಡ. ಅಕ್ಕ, ಎಲ್ಲ ಕುಲ್ಲಂಕುಲ್ಲಾಗಿ ಮಾತಾಡ್ತಿರ್ಲ, ನಿಮಗೆ ಸಂಕೋಚ ಆಗಲ್ವೇನ್ರಿ? ಇದ್ರಾಗ ಸಂಕೋಚ ಪಡೋದು ಏನೈತಿ ಸುಮತಿ? ಹಾ, ನೀ ಹೇಳ್ದಂಗ ಮದ್ವೆ ಮುಹೂರ್ತದಾಗ ನಂಗೆ ಸಂಕೋಚ ನಾಚಿಕೆ ಎಲ್ಲ ಇತ್ತು, ಆದರೆ ಈಗ ಅದೆಲ್ಲ ಬರೀ ನೆನಪು ಮಾತ್ರ. ಈಗ ನನಗೆ ಅನ್ನಿಸ್ಲಿಕ್ಕೆ ಹತ್ತೈತಿ, ಇಷ್ಟು ಬೇಗ ನನಗೆ ವಯಸ್ಸಾಗೋಗೈತಾ? ಇಷ್ಟು ಬೇಗ ನಾನು ಮುದುಕಿ ಆಗ್ಬಿಟ್ಟು ನಾ ಅನ್ನಿಸ್ತೈತಿ ನೋಡು ಮತ್ತ. ಹಾಂ, ಅಂತಂಗ ಸುಮತಿ, ಈ ಸೀರೆನ ನಮ್ಮ ಪಾವನಿಗೋ ಅಥವಾ ಖುಷಿಗೋ ಮದ್ವೆ ಸಮಯದಾಗ ಬಿಡಿಸಿದ್ರೆ ಹೆಂಗಿರ್ತೈತಿ? ಅಕ್ಕ, ಈ ಸೀರೆನ? ಹಾಂ, ಎಷ್ಟು ಚಲೋ ಐತಿ ನೋಡು ಮತ್ತ. ಎಂಥ ಜೋರು ಜರಿ ಬಾಳ್ರೆ ನೋಡ, ಭಾಳ ಚಲೋ ಕಾಣಿಸ್ತೈತಿ. ನಮ್ಮ ಪಾವನಿಗೆ ಭಾಳ ಚಲೋ ಕಾಣಿಸ್ತೈತಿ ನೋಡು ಮತ್ತ. ಅಕ್ಕ, ಪಾವನಿ ಮದ್ವೆಗೆ ಅಂತ ಹಾಗೆ ಸೀರೆ ತೆಗೆದಿಟ್ಟಿದ್ದೀವಿ, ಅದಕ್ಕೆ ಮೇಲೆ ಇದೆಂಗಕ್ಕೆ ಉಡ್ಸಕ್ಕಾಗ್ತೈತಿ? ಹೋಗ ಇವಳ. ಹೌದನ,
ಈಗ ಮತ್ತೆ ಈ ಸೀರೆ ಉಟ್ಕೊಳ್ಳೋ ಅದೃಷ್ಟ ಬೇರೆ ಯಾರಿಗಿರ್ತಿತ್ತಪ್ಪ? ಹಾ, ನಮ್ ಖುಷಿಗೆ. ಹಾ, ಖುಷಿಗ? ಈ ಸೀರೆನ ಖುಷಿ ಏನಾದ್ರೆ ಉಟ್ಕೊಂಡ್ಲದ್ರ ಸ್ವರ್ಗ ಲೋಕದಿಂದ ಇಳಿದು ಬಂದಿರೋ ರಂಬೆ ಕಂಡಂಗ್ ಕಾಣ್ತಾಳ. ಇದಕ್ ಮಾತ್ರ ನಾನ್ ಗ್ಯಾರಂಟಿ ಅದೀನಿ. ಇದಕ್ಕಂದ್ರ ನನ್ ಮದುವೆಯಾಗ ಈ ಸೀರೆ ಉಟ್ಕೊಂಡು ನಾನು ರಂಬೆ ಕಂಡಂಗ್ ಕಾಣ್ತಿದ್ದೆ. ಗೊತ್ತಾಯ್ತೇನೆ? ಒಂದ್ ಮಾತ್ ನೆನ್ಪಿಟ್ಕೋ ಸುಮತಿ, ಈ ಸೀರೆ ಏನಾರ ನಮ್ ಖುಷಿ ನೋಡಿದ್ಲಂದ್ರ ತಲಿ ಸುತ್ತ ಹಂಗ ಬಿದ್ದೋಗ್ತಾಳ. ಮಾಡಿ ಶಶಾಂಕ್ ಅವ್ರೆ, ನಿಮ್ ಮದ್ವೆ ಜೀವನ ಹೆಂಗಾರ ಇರ್ಲಿ, ನಾವು ನಿಮ್ಮನ್ನ ಕ್ಷಮಿಸ್ಲಿಕ್ಕೆ ತಯಾರಿಲ್ರಿ. ಅಕ್ಷರ್ ಅವ್ರ ಮೇಲೆ ಅಪವಾದ ಹೊರಿಸ್ಲಿಕ್ಕ ಪದೇ ಪದೇ ಈ ರೀತಿ ನಾಟಕ ಮಾಡೋ ಅವಶ್ಯಕತೆ ಇಲ್ರಿ. ಈ ಹೂವಿನಿಂದ ಅಕ್ಷರ್ ಅವ್ರ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ ಬೈಲಿಕ್ಕ ಯಾವ್ದೋ ಒಂದ್ ಕಾರಣ ಇರ್ತೈತಿ. ಆ ಕಾರಣ ಯಾವ್ದು ಅನ್ನೋದು ನಮಗ್ ತಿಳ್ದಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆನು ಇಲ್ಲ. ಎದಕ್ಕಂದ್ರ ಇದು ಗಂಡ ಹೆಂಡತಿ ನಡುವಿನ ಮಾತಾಗೈತಿ. ನಮ್ ಮುಂದೆ ನಾಟಕ ಆಡ್ದಂಗ ಬ್ಯಾರವ್ರ ಮುಂದೆ ಆಡ್ಬೇಡ್ರಿ. ಎದಕ್ಕಂದ್ರ ಮಂದಿ ನಿಮ್ಮನ್ನ ಬಹಳ ನಂಬಿರ್ತಾರ. ನೀವ್ ಆಡೋ ನಾಟಕನ ಅವ್ರ ಕರೆ ಅಂತ ನಂಬಿದ್ರ ನಿಮ್ ಜೀವನದಾಗ ನಿಮ್ಗೆ ಬೆಲೆ ಇರಂಗಿಲ್ಲ. ಒಂದ್ ಮಾತ್ ಹೇಳ್ತೀನಿ ಗೆಪ್ತಿನಾಗ ಇಟ್ಕೋರಿ, ಅಕ್ಷರ್ ಅವರು ನಿಮ್ಮೇಲೆ ಬಹಳ ಪ್ರೀತಿ ಇಟ್ಟಾರ. ಅವ್ರು ಎಂಥವ್ರ ಅದಾರಂತ ನಮಗ್ ಬಹಳ ಚಲೋ ಗೊತ್ತೈತಿ. ಅದ್ರ ಜೋಡಿನಾಗ ನೀವೆಂಥವ್ರ ಅದ್ರಿ ಅನ್ನೋದು ನಮಗ್ ಗೊತ್ತೈತಿ. ಮತ್ತ ಮತ್ತ ನಿಮ್ ಬಗ್ಗೆ ತಿಳಿಸ್ಲಿಕ್ಕೆ ಬರ್ಬೇಡ್ರಿ. ಮತ್ತ ಇದೇ ರೀತಿ ನಂಗ್ ನೀವ್ ನಾಟಕ ಆಡಿದ್ರೆ ಅದನ್ನ ನಂಬ್ಲಿಕ್ಕ ನಾವ್ ತಯಾರಿಲ್ರಿ. ಈ ರೀತಿ ಬ್ಯಾರ ಬೇರೆ ರೀತಿ ನಾಟಕ ಆಡೋ ಬದ್ಲು ನಿಮ್ ನೌಕರಿ ಕಡೆ ಗಮನ ಕೊಡ್ರಿ. ಖುಷಿಯವ್ರನ್ನ ಒಪ್ಸೋದಕ್ಕೆ ಸದ್ಯಕ್ಕೆ ಬೇರೆ ದಾರಿ ಹುಡುಕ್ಲೇಬೇಕು, ಇಲ್ಲ ಅಂದ್ರೆ ಅವ್ರನ್ನ ಒಪ್ಸೋದಕ್ಕೆ ತುಂಬ ಕಷ್ಟ ಆಗತ್ತೆ. ಖುಷಿಯವರು ಯುವರಾಣಿ ಅವ್ರ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಹಾಳು ಮಾಡಲೇಬೇಕು. ಆ ರೀತಿ ಮಾಡ್ತು ಅಂದ್ರೇ ನನ್ನ ದಾರಿ ಸುಲಭ ಆಗೋದು, ಇಲ್ಲ ಅಂದ್ರೆ ನನ್ನ ಜೀವನ ಪೂರ್ತಿ ಇದೇ ರೀತಿ ಬದುಕಬೇಕಾಗತ್ತೆ. ಇದಕ್ಕೆ ಕಪಲ್ ಹೇಗ್ ಡಾನ್ಸ್ ಮಾಡಕ್ಕಾಗತ್ತೆ? ವೆರಿ ಫನಿ. ಓ, ಇದು ಮೊಬೈಲ್ ರಿಂಗ್ ಟೋನಾ? ಮೊದಲು ಮಾತಾಡಿದ್ರಾಯ್ತು, ಹಾ ಆಮೇಲೆ ವಿಷಯ ತಿಳಿಸ್ತೀರಂತೆ. ಹಲೋ. ಅಯ್ಯೋ ದೇವ್ರೇ. ಅತ್ತೆ. ಹಲೋ ಅತ್ತೆ. ಯಾರು ಮಾತಾಡ್ಲಿಕ್ಕೆ ಹತ್ತಿರೋದು? ದೇವ್ರೇ ದೇವ್ರೇ. ಓಹೋಹೋ, ಪ್ರಶ್ನೆಲೆ ಉತ್ತರ ನೀವೇ ಹೇಳಿದ್ರಲ್ಲ, ನಾನ್ ದೇವ್ರೇ. ಏನಂದ್ರಿ? ದೇವ್ರಾ? ಆ ದೇವ್ರ ಪ್ರತ್ಯಕ್ಷ ಆಗೋದು ಬರೀ ಭಕ್ತಿ ಇರೋರಿಗ್ ಮಾತ್ರ ಅಂತ ಕೇಳಿದ್ದೆ. ಆದ್ರೆ ನನ್ ಜೋಡಿ ಈಗ ಫೋನಾಗ ಮಾತಾಡ್ತಿದ್ದೀರಲ್ಲ. ದೇವ್ರೇ ದೇವ್ರೇ, ನನ್ನ ಜನ್ಮ ಸಾರ್ಥಕ ಆತು. ದೇವ್ರಾ ಅಂದ್ರೆ ನನ್ ಜೋಡಿ ಮಾತಾಡ್ತಿರೋ ದೇವ್ರೇನಾ? ಕೇಳಿ ನೋಡ್ತೀನಿ. ಹಲೋ, ನನ್ ಜೋಡಿ ನಿಜವಾಗ್ಲೂ ದೇವ್ರೇನ ಮಾತಾಡ್ತಿರೋದು? ವಾಟ್, ನಾನ್ ದೇವ್ರೆ ಅಂತ ಹೇಳಿದ್ರು ಮತ್ತೆ ಯಾರು ಅಂತ ಕೇಳ್ತಾ ಇದ್ದೀರಾ? ವೆರಿ ಫನಿ, ನಾನ್ ದೇವ್ರೇನೆ ಮಾತಾಡ್ತಾ ಇರೋದು. ನೀವೇನ್ ಗಾಬರಿ ಆಗದ್ ಬೇಕಾಗಿಲ್ಲ, ನಾನೇ ದೇವ್ರೆ. ನಿನ್ನ ಪಾಲಿನ ದೇವ್ರೆ, ನಾನೇ ಭಾಗ್ಯಶಾಲಿ. ಸುಮತಿ ಲಗುನ್ ಬಾ, ನಮ್ ಕೂಗ್ ಕೇಳಿಸ್ಕೊಂಡೇನೆ. ದೇವ್ರು ನನ್ ಕೂಡ ಮಾತಾಡಕತ್ತಾನೆ. ಲಗುನ್ ಬಾ. ಮಾತಾಡ್ಲಿಕ್ಕತ್ತಾನ? ಐ ಮೀನ್, ಇದೆಲ್ಲ ರಾಂಗ್ ಕನೆಕ್ಷನ್ ಹೋಗಿದೆ. ನಾನ್ ಯಾಕೆ ಮೇಲತ್ ಮಾತಾಡ್ಲಿ? ನಾ ಇಲ್ಲೇ ಮಾತಾಡ್ತಾ ಇದ್ದೀನಲ್ವಾ. ಅವ್ರು ಯಾರೋ ದೇವ್ರೇ ಮಾತಾಡಕತ್ತಾನ ಅಂತಾರೆ. ವೆರಿ ಫನಿ.
ಅತ್ತೆ ಮಾತಾಡ್ಲಿಕ್ಕತ್ತಾರ. ಓ ಕೊಡ್ರಿ. ಹಲೋ ಅತ್ತೆ. ಖುಷಿ, ನನ್ನ ಜೋಡಿ ಯಾರು ಮಾತಾಡ್ಯಾರಂತ ನಿನಗೆ ತಿಳಿದೈತೇನೆ? ಆ ದೇವ್ರೇ ನನ್ನ ಭಕ್ತಿ ಮೆಚ್ಚಿ ನನ್ ಕೂಡ ದೇವ್ರೇ ಮಾತಾಡೇನೆ. ದೇವ್ರೇ ದೇವ್ರೇ. ಆ ಅತ್ತೆ, ನಮಗ್ ತಿಳಿದೈತ್ರಿ ನಿಮ್ ಜೋಡಿ ಮಾತಾಡಿದ್ದು ದೇವ್ರೆ. ಅವ್ರು ನಮ್ ಬಾಜುನಾಗ ನಿಂತಾರ. ಏನಂದಿ? ಅವ್ರು ನಿಮ್ ಬಾಜುಕ್ಕೆ ಅದಾರ? ದೇವ್ರೇ ದೇವ್ರೇ, ಏನಪ್ಪಾ ಹೇಳಿ ನಿನ್ನ ಮಹಿಮೆ. ನಾನು ಎದುರಿಗೆ ಇದ್ದಿದ್ರೆ ನಿನ್ನೆ ನಾನು ವರ್ಣನೆ ಮಾಡ್ಬೋದಿತ್ತು. ಖುಷಿ, ಒಮ್ಮೆ ಆ ದೇವ್ರ ಪಾದನ ಒಮ್ಮೆ ನೋಡು. ಖುಷಿ, ಮೊದಲು ಒಂದು 5 ರೂಪಾಯಿನ ಆ ದೇವ್ರ ಪಾದದ ಮೇಲಿಟ್ಟು ನಮಸ್ಕಾರ ಮಾಡು. ಆಮೇಲೆ ಆ ದೇವ್ರಿಗೆ ಹೇಳು, ನಮ್ಮ ಅತ್ತೆ ನಿಮಗ್ ನಮಸ್ಕಾರ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ. ನಮ್ಮ ಅತ್ತಿಗೆ ನೀವಂದ್ರ ಬಹಳ ಭಕ್ತಿ ಅಂತನೂ ಹೇಳು. ಅಂದಂಗ ಖುಷಿ, ಮುಕ್ಕೋಟಿ ದೇವ್ರುಗಳಾಗ ಅವರು ಯಾವ ದೇವ್ರಂತ ನೋಡ್ ಹೇಳ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅವ್ರ ಕೈಯಾಗ ಏನ್ ಆಯ್ದ ಇಟ್ಕೊಂಡಾರ ಅಂತ ಸ್ವಲ್ಪ ನೋಡ್ ಹೇಳೆ. ಅಯ್ಯೋ ಅತ್ತೆ ಅತ್ತೆ, ಒಂದ್ ನಿಮಿಷ. ಅವರು ನೀವ್ ಅನ್ಕೊಂಡಿರೋ ಆ ದೇವ್ರೆ ಅಲ್ಲ, ಇವ್ರ ಹೆಸರು ದೇವ್ರೆ ಅಂತ. ನೀನ್ ಗಪ್ಪಿರು ಖುಷಿ, ನಿಂಗೇನು ತಿಳಿವಲ್ದು. ನೋಡು, ಆ ದೇವ್ರು ನಾನಾ ರೂಪದಾಗಿರ್ತಾನ. ರಾಮನಾಗಿರ್ತಾನ, ರಹೀಮ್ನಾಗಿರ್ತಾನ, ಕೃಷ್ಣನಾಗಿರ್ತಾನ, ನಂಜುಡನಾಗಿರ್ತಾನ, ನರಸಿಂಹನಾಗಿರ್ತಾನ. ಯಾವ ರೂಪದಾಗ ಪ್ರತ್ಯಕ್ಷ ಆಗ್ತಾನಂತ ಯಾರಿಗೂ ತಿಳಿವಲ್ದು. ನಿನಗೆ ನೋಡೋ ಭಾಗ್ಯ ಸಿಕ್ಕೈತಿ, ನನಗೆ ಮಾತಾಡೋ ಭಾಗ್ಯ ಸಿಕ್ಕೈತಿ. ಯಾರಿಗುಂಟು ಯಾರಿಗಿಲ್ಲ, ಮೊದಲು ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡು. ಹಾ. ಅಯ್ಯೋ ಅತ್ತೆ, ನಾವ್ ಹೇಳೋ ಮಾತನ್ನ ಸ್ವಲ್ಪ ಸೌಕಾಸದಿಂದ ಕೇಳ್ರಿ. ಇವರು ದೇವಾನಂದ್ ಅಂತ. ಖುಷಿ, ದೇವ್ರನ್ನ ಹಾಗೆಲ್ಲ ಕರಿಬಾರ್ದು. ದೇವ್ರನ್ನ ದೇವ್ರೆ ಅಂತಾನೆ ಕರಿಬೇಕು. ಹಾ ಅತ್ತೆ, ಮೊದ್ಲು ನಿಮ್ ಫೋನು ದೇವ್ರಿಗೆ ಹೋಗಿದೆ, ದೇವ್ರ ಜೋಡಿ ಮಾತಾಡ್ಲಿಕ್ಕೆ ಹತ್ತೀನಿ ಅನ್ನೋದನ್ನ ಬಿಟ್ಟು ನಮ್ ಜೋಡಿ ಮಾತಾಡ್ರಿ. ನಾವ್ ಹೇಳೋದನ್ನ ಸ್ವಲ್ಪ ಸಾವಕಾಶದಿಂದ ಕೇಳ್ರಿ. ದೇವಾನಂದ್ ರೈ ಅಂದ್ರ ಸಿದ್ಧಾರ್ಥ ಅವ್ರ ತಮ್ಮನ ಹೆಸರು. ಅವ್ರನ್ನೆಲ್ರು ಪ್ರೀತಿಯಿಂದ ದೇವ್ರೆ ದೇವ್ರೆ ಅಂತಾರ. ಅವರು ನೀವ್ ಅನ್ಕೊಂಡಿರೋ ದೇವ್ರಲ್ರಿ. ಹಂಗನ ದೇವ್ರೆ ದೇವ್ರೆ. ಸರಿ, ಒಂದ್ ಕೆಲ್ಸ ಮಾಡು, ಅವ್ರ ಪಾದದ ಮೇಲೆ 5 ರೂಪಾಯಿ ಇಡ್ಲಿಕ್ಕೆ ಹೇಳಿದ್ನಲ್ಲ, ಅದನ್ನ ವಾಪಸ್ ತಕೋ. ಸರಿ ಸರಿ ಅತ್ತೆ, ಈಗ ನೀವ್ ಎದಕ್ ಫೋನ್ ಹಚ್ಚರಿ ಅಂತ ಹೇಳ್ರಿ. ದೇವ್ರೆ ದೇವ್ರೆ, ಫೋನ್ ಮಾಡಿ ಮಾತಾಡ್ಬೇಕಾಗಿರೋ ವಿಷಯನೇ ಮರ್ತು ಬಿಟ್ಟಿದ್ ನೋಡು. ಖುಷಿ, ಅಂದಂಗ ಮದ್ವೆಗಂತ ನಿನಗೋಸ್ಕರ ಒಂದ್ ಜೊತೆ ಅರ್ಬಿ ತೆಗ್ದಿಟ್ಟಿನಿ. ಆ ಸೀರೆ ನೀನೇನಾದ್ರೂ ಹುಟ್ಕೊಂಡು ಹೊಂಟಿ ಅಂದ್ರ ಎಲ್ರೂ ನಿನ್ನೇ ನೋಡ್ತಾರ ನೋಡ, ಅಷ್ಟು ಚಲೋ ಐತಿ. ಅಂದಂಗ ಆ ಸೀರಿನ ನನ್ನ ಮದುವೆಯಾಗ ನಮ್ಮ ಮನೆಯವರು ನನಗೆ ಕೊಟ್ಟಿದ್ದು. ಅದನ್ನ ನೋಡ್ಲಿಕ್ಕೆ ಎಷ್ಟು ಚಂದ ಐತಿ ಅಂದ್ರೆ, ಅದನ್ನ ನೋಡ್ತಿದ್ರ ತೊಟ್ಕೊಳಿಕ್ಕೆ ಮನ್ಸು ಬರಲ್ಲ ನೋಡು, ಅಷ್ಟು ಚಂದ ಐತಿ. ಅಯ್ಯೋ ಅತ್ತೆ, ನಿಮ್ಮ ಅಳ್ತಿ ಅರ್ಬಿ ನಮಗ್ ಸರಿ ಹೋಗಂಗಿಲ್ರಿ, ಅದನ್ನ ನಾವ್ ಹೆಂಗ್ ತೊಡ್ಕೊಳ್ಲಿಕ್ ಆಗ್ತೈತಿ ಹೇಳಿ. ಆತಾತ್ರಿ ಅತ್ತೆ, ನೀವೀಗ ಸಾಕ್ ಮಾಡ್ರಿ, ಸಂಜೆ ಮನೆಗೆ ಬಂದು ನಾವೇ ನೋಡ್ತೀವಿ. ಈಗ ನಮ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಐತೆ, ನೀವು ಫೋನ್ ಇಡ್ರಿ. ಆತಾತು, ಸಂಜೆ ಲಗುನ್ ಬಾ, ತಿಳಿತೇನೆ. ಹಾ, ಒಂದ್ ನಿಮಿಷ ಒಂದ್ ನಿಮಿಷ. ಅವ್ರ ಪಾದದ ಮೇಲೆ ಇಟ್ಟಿದ್ದ 5 ರೂಪಾಯಿ ನಾ ಮೊದಲು ತೆಗ್ದಿಟ್ಕೋ. ಹಾ ಆತ್ರಿ ಅತ್ತೆ. ಓಕೆ, ಹೋಗೋಣವಾ? ಹಾ ನಡ್ರಿ, ಹೋಗೋಣ. ಬಾಲು, ಬೇಗ ಬೇಗ ಅವ್ರನ್ನೆಲ್ಲ ರೆಡಿ ಮಾಡಿಸ್ಬಿಡು, ಇನ್ನು 5 ನಿಮಿಷದಲ್ಲಿ ಪ್ರಾಕ್ಟೀಸ್ ಶುರು ಮಾಡಬೇಕು. ಮಾಸ್ಟರ್, ಹೊಸದಾಗಿ ರೆಡಿ ಮಾಡಿಸೋದೇನಿದೆ? ಆ ಜೋಡಿ ನೋಡ್ತಾ ಇದ್ರೆ ನಾವು ಅವ್ರಿಗೆ ಬ್ರೇಕ್ ಕೊಟ್ಟೇ ಇಲ್ಲ ಅನ್ನಿಸ್ತಾ ಇದೆ ನೋಡಿ. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರ. ಇಲ್ಲ, ನಾನು ನಿಮ್ಮ ಜೊತೆ ಹೆಜ್ಜೆಗೆ ಹೆಜ್ಜೆ ಹಾಕ್ತಿದ್ದೀನಿ ರೀ, ನಿಮ್ಮಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ನನಗೆ ಬರಂಗಿಲ್ಲ ರೀ.
ನೀವ್ ಮಾಡ್ದಂಗ ನಾನು ಮಾಡ್ತಿದ್ದೀನಿ. ಸಿದ್ಧಾಂತ್ ಅವ್ರೆ, ನಿಮಗ್ ನನ್ ಜೊತೆ ಡ್ಯಾನ್ಸ್ ಮಾಡಕ್ಕ ಬೇಸರ ಆಗ್ತಿಲ್ವೇನ್ರಿ? ಇಲ್ಲ, ನನ್ ಜೀವನ ಪೂರ್ತಿ ನಿಮ್ ಜೊತೆ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಡ್ಯಾನ್ಸ್ ಮಾಡ್ಕೊಂಡಿರು ಅಂದ್ರು ನಾನು ಆ ಚಾನ್ಸ್ನ ಮಿಸ್ ಮಾಡ್ಕೊಳಲ್ಲ. ನಾನು ಅಷ್ಟೇ. ಏನಾತ್ರಿ, ನಿಮ್ಗ ಗಂಟಲ್ನಾಗ ಏನಾರು ಪ್ರಾಬ್ಲಮ್ ಐತೇನ್ರಿ? ಹೌದ್ರಿ, ನಮ್ ಗಂಟಲ್ನಾಗ ಐತಿ. ನಮಗ್ ಬ್ರೇಕ್ ಕೊಟ್ಟ ಟೈಮ್ ಮುಗ್ಯಕ್ ಬಂತು. ನಿಮಗ್ ಬ್ರೇಕ್ ಕೊಟ್ಟಿದ್ರ ಬಗ್ಗೆ ಜ್ಞಾನನೇ ಇಲ್ಲ ಅಲ್ವಾ? ಬ್ರೇಕ್ ಕೊಟ್ರ ಮತ್ತೆ ನಮ್ಗೆ ಯಾರು ಹೇಳೇ ಇಲ್ಲ. ಹಾ, ನೀನು ಮಾಸ್ಟ್ರು ಎಲ್ರಿಗೂ ಕೇಳೋ ತರ ಬ್ರೇಕ್ ಹೇಳಿದ್ರು. ಆದ್ರೆ ನಿಮ್ ಗಮನ ಮಾತ್ರ ಒಬ್ರು ಕಣ್ಣಲ್ಲಿ ಒಬ್ರದಿತ್ತು. ನಮಗಂತೂ ಬ್ರೇಕ್ ಕೊಟ್ಟಿದ್ದಕ್ಕೆ ಖುಷಿ ಆಗಿತ್ತು. ಆದ್ರೆ ಈ ಬ್ರೇಕ್ ಇಂದ ನಿಮ್ಗೆ ಡಿಸ್ಟರ್ಬ್ ಆಯ್ತು ಅಂತ ಅನ್ಸತ್ತೆ ಅಲ್ವಾ ಚೋಟು? ಹೋಗ್ಲಿ ಬಿಡಿ, ಈ ಬ್ರೇಕ್ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ನೀವು ಡಾನ್ಸ್ ಮಾಡ್ತಾನೆ ಇರಿ, ಮಾಡ್ತಾನೆ ಇರಿ. ಇಲ್ಲ ಅಕ್ಕ, ಹಾಗೇನಿಲ್ಲ. ಅಯ್ಯೋ, ನೀವೇದಕ್ಕೆ ಅಷ್ಟೊಂದು ಸಂಕೋಚ ಪಡ್ಕೊಳ್ಳಿ ಹತ್ತಿರಿ? ನೀನು ಮೇಡಮ್ ಏನ್ ಹೇಳಿದ್ರು, ಅಕ್ಕ ಬಾಬಾಜಿ ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಅಭ್ಯಾಸ ಮಾಡ್ಬೇಕು ಅಂತ. ನೀವೀಗ ಅದನ್ನೇ ಮಾಡ್ಲಿಕ್ಕತ್ತೀರಿ, ಅದ್ರಾಗ ಏನಾಯ್ತು ಹೇಳಿ ತಪ್ಪು? ನಡ್ರಿ ನಡ್ರಿ, ತಡ ಆಯ್ತು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಸುವರ್ಣ ಮುತ್ತು ಪೆಟ್ಟು ಮಾತನಾಡು ಅರಗಿಣಿ. ದೇವ್ ಇದೇನಲ್ಲ, ಹೋಗಿ ಅವನ ಜೊತೆ ಡ್ಯಾನ್ಸ್ ಮಾಡ್ಕೋ, ಅವನೇ ನಿಂಗೆ ಸರಿಯಾದ ಜೋಡಿ. ನಿಮ್ ಪರವಾಗ? ಅಯ್ಯೋ, ನಮಗೆ ಇಷ್ಟೊತ್ತು ಈ ಐಡಿಯಾ ಒಳ್ಳೆ ಇರ್ಲಿಲ್ಲಲ್ಲ. ನಮ್ಗ ಅಂತೀರಾ? ನಿಮಗೆ ಹೆಂಗ್ ಉತ್ತರ ಕೊಡ್ತೀವಿ ಅಂತ ನೋಡ್ಕೋರಿ. ಓಕೆ, ಬ್ರೇಕ್ ಸಮಯ ಎಲ್ಲ ಮುಗೀತು, ಎಲ್ಲರೂ ವಾಪಸ್ ಬನ್ನಿ, ಪ್ರಾಕ್ಟೀಸ್ ಶುರು ಮಾಡೋಣ. ಮಾಸ್ಟರ್, ನಮ್ಮ ಯಜಮಾನ್ರಿಗೆ ಹುಷಾರಿಲ್ವಂತೆ, ಅದಕ್ಕೆ ಅವ್ರು ಪ್ರಾಕ್ಟೀಸಿಗೆ ಬರಲ್ಲ. ಹೌದಾ? ಹೋಗ್ಲಿ ಬಿಡಿ, ಪರವಾಗಿಲ್ಲ, ನಾನು ಹೊಸ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಹೊಸ ಸ್ಟೆಪ್ಸ್ ಹೇಳ್ಕೊಡ್ತೀನಿ, ನೀವೆಲ್ಲರೂ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಅದ್ ಸರಿ, ಧನಲಕ್ಷ್ಮಿ ಅವ್ರು ಕಾಣಿಸ್ತಾ ಇಲ್ವಲ್ಲ? ಮೇಡಮ್, ಅವಳು ನಿಮ್ ಸವಾಸನೆ ಬೇಡ ಅಂತ ಹೇಳಿ ಬೆಡ್ಶೀಟ್ ಓದ್ಕೊಂಡು ಮಲಗ್ಬಿಟ್ಟಿದ್ದಾಳೆ, ಪ್ರಾಕ್ಟೀಸಿಗೆ ಬರಲ್ವಂತೆ. ಹೌದಾ? ಇದ್ಯಾಕೋ ಅತಿ ಆಯ್ತು. ಇನ್ನು 10 ನಿಮಿಷದಲ್ಲಿ ಅವ್ರು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ರಾತ್ರಿ ಎಲ್ಲ ಅದೇ ಸ್ಟೆಪ್ಸ್ ಮಾಡಿಸ್ಬೇಕಾಗತ್ತೆ.
ಮಾಸ್ಟರ್ ಒಂದ್ ನಿಮಿಷ ಇರಿ. ಚಿಕ್ಕಮ್ಮ ನೀವೆಲ್ಲಿದ್ದೀರಾ? ನೀವ್ ಇವಾಗ ಬರ್ಲಿಲ್ಲ ಅಂದ್ರೆ ರಾತ್ರಿ ಪೂರ್ತಿ ಅದೇ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ಬೇಕಂತೆ. ಎಲ್ಲಿದ್ದೀರಾ ಚಿಕ್ಕಮ್ಮ? ಎಲ್ಲಿದ್ದೀನಿ ಅಕ್ಷರ ಬೇಬಿ.